ಪ್ರೀತಮ್ ಅವರು ನನ್ನ ಗಂಡ, ಅವರು ನನ್ನ ಸ್ವತ್ತು. ಅವರು ನಿನ್ನವರಾಗೋಕೆ ಸಾಧ್ಯನೇ ಇಲ್ಲ. ಆಗ್ತಾನೆ. ಪ್ರೀತಮ್ನ ನನ್ನವನಾಗಿ ಮಾಡ್ಕೊಂತೀನಿ. ಯಾಕಂದ್ರೆ ನನಗೆ ಅದೃಷ್ಟ ಬೇಕಾಗಿತ್ತು, ನನಗೆ ನಾಗ್ಮಣಿ ಬೇಕಾಗಿತ್ತು, ನಾಗ್ಮಣಿ ಜೊತೆಗೆ ಪ್ರೀತಮ್, ಪ್ರೀತಮ್ನ ಪ್ರೀತಿ. ಬೇಡ ಶೇಷ, ನಾವೆಲ್ಲ ಶಿವನ ಆರಾಧಕರು, ಆ ಪರಶಿವನ ಭಕ್ತರು, ಆ ನಾಗಮಣಿಯ ಕಾವಲುಗಾರರು. ಅದನ್ನು ಕಾಯೋದಷ್ಟೇ ನಮ್ಮ ಕೆಲಸ. ಅದರ ಒಡೆಯರಾಗ್ತೀವಿ ಅಂತ ನಾವು ಊಹಿಸಲೂಬಾರದು. ಅದಕ್ಕೆ ಭಾವನೆಗಳ ತಾಕಲಾಟ ಇರಬಾರ್ದು. ಅನ್ಯಾಯ, ಮೋಸ, ಕಪಟ ಯಾವುದು ಅದ ಹತ್ರ ಸುಳಿಬಾರ್ದು. ಅದೆಲ್ಲ ಮೈಗೂಡಿಸ್ಕೊಂಡಿರೋ ನಿನಗೆ ಯಾವುದೇ ಕಾರಣಕ್ಕೂ ಅದು ದಕ್ಕೋಲ್ಲ. ದಕ್ಕೋದಕ್ಕೆ ನಾನು ಬಿಡೋದೂ ಇಲ್ಲ. ನಾನ್ ನಿನ್ಗೆ ಏನೂ ಮಾಡಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿಗ್ ಬಂದು ನಿಮಗೆ ಕತೆ ಹೇಳಿ ಹೊಟ್ಟೆ ಉರಿಸ್ತಿರೋದು. ಶೇಷ, ನನ್ನ ತಂಗಿ ಬಗ್ಗೆ ಇನ್ನೂ ನಿನಗೆ ಸರಿಯಾಗಿ ಗೊತ್ತಿಲ್ಲ. ಅವಳು ತುಂಬಾ ಕ್ರೂರಿ. ಸಹವಾಸ ಬೇಡ. ನನ್ನ ಗುರಿ ಸಾಧಿಸೋದಕ್ಕೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಅವಳ ಬಗ್ಗೆ ಇನ್ನೂ ನಿನಗೆ ಸರಿಯಾಗಿ ಗೊತ್ತಿಲ್ಲ. ತಿಳ್ಕೊಂಡು ಯಾವ ಪ್ರಯೋಜನ ಇಲ್ಲ. ನಿನ್ಗೆ ಗೊತ್ತಲ್ವಾ, ನಿನ್ ಹೆಂಡತಿನ ಸಾಯಿಸಿದ್ಲು, ನಿನ್ ಮಗನ ನಿನ್ನಿಂದ ಕಿತ್ಕೊಂಡ್ಲು, ನಿಮ್ ವಂಶದ ಕುರುಹು ಇಲ್ದ ಇರೋಗೆ ಮಾಡಿದ್ಲು. ಈಗ ಅದ್ಯಾವ ನಾಟಕ ಮಾಡ್ತಿದ್ದಾಳೋ ಏನೋ.